Hi everyone, I am Dr. S. M. Raju. ಆರನೇ ಪರಮೌಷಧಿ, ಇದೇ ನನ್ನ ಮಿರಕಲ್ ಡ್ರಿಂಕ್ಸ್ ನಿಯೋ ಆಯುರ್ವೇದದ ಮೂಲ ಮಂತ್ರ. ಇಲ್ಲಿ ಚರಕ ಅವರನ್ನು ನಾವು ಫಾದರ್ ಆಫ್ ಆಯುರ್ವೇದ ಅಂತ ಹೇಳ್ತೀವಿ, ಆಯುರ್ವೇದದ ಪಿತಾಮಹ ಅಂತೀವಿ. ಅವರು ಹೇಳೋದು ಇಷ್ಟನೇ, ಆಹಾರಿ ಪರಮೌಷಧ. ಅದೇ ರೀತಿ ಹಿಪೋಕ್ರೇಟಸ್ ಹೇಳ್ತಾರೆ, ಫುಡ್ ಈಸ್ ದ ಮೆಡಿಸಿನ್. ಸೊ ಇಲ್ಲಿ ನನ್ನ ಪ್ರಿನ್ಸಿಪಲ್ಸಲ್ಲಿ ಸೆಲ್ ರೀಜನರೇಷನ್, ಈ ಆರ್ಗನ್ ಡಿಸ್ಫಂಕ್ಷನ್ ಆಗಿದೆ ಅದರಲ್ಲಾಗುತ್ತೆ. ಥ್ರೂ ಕೆಪಿಲರೀಸ್ ಆ್ಯಂಡ್ ಮೈಕ್ರೋ ಕೆಪಿಲರೀಸ್ನ ಸ್ಟಿಮ್ಯುಲೇಟ್ ಮಾಡಿ ಆ ಲೆವೆಲಲ್ಲಿ ಬ್ಲಡ್ ಸರ್ಕ್ಯುಲೇಷನ್ಸ್ ಮುಖಾಂತರ ಸೆಲ್ಲಿಗೆ ನರಿಷ್ಮೆಂಟ್ ಮಾಡಿ ಮತ್ತೆ ಅದರಿಂದ ಸೆಲ್ಲನ್ನು ಡಿಟಾಕ್ಸ್ ಅಂದರೆ ಸ್ವಚ್ಛ ಮಾಡಿ ಅದನ್ನು ಟೋಟ್ಲಿ ರಿಜುವಿನೇಷನ್ ಮಾಡುವಂಥ ಶಕ್ತಿ ಫುಡ್ಡಲ್ಲಿದೆ. ಸೊ ಆದ್ದರಿಂದನೇ ಇವತ್ತು ನನ್ನಲ್ಲಿ ಯಾರೇ ಬಂದು ಟ್ರೀಟ್ಮೆಂಟ್ ತೊಗೊಂಡ್ರು ಸಹ ಅವರು ಮತ್ತೆ ಮತ್ತೆ ಇಡೀ ಫ್ಯಾಮಿಲಿಯಿಂದ ತೊಗೊಂಡು ಟ್ರೀಟ್ಮೆಂಟ್ ತೊಗೊಳ್ತಾರೆ. ಯಾಕೆಂದರೆ ಇಲ್ಲಿ ಎಲ್ಲದಕ್ಕೂ ವೆಲ್ ಡಿಫೈನ್ ಮಾಡಿದೆ. ಐ ಡೋಂಟ್ ನೋ, ನಾನೇ ಮೊದಲು ಅನ್ಬೋದು ಆಯುರ್ವೇದದಲ್ಲಿ ಸ್ಟ್ಯಾಂಡರ್ಡೈಸೇಷನ್ ಮಾಡಿದ್ದೀನಿ ಮೋರ್ ದ್ಯಾನ್ 170 ಡಿಸೀಸಸ್ಗೆ. ಏನು ತಿನ್ನಬೇಕು, ಏನು ತಿನ್ನಬಾರ್ದು, ಏನು ಆಯುರ್ವೇದಿಕ್ ಮೆಡಿಸನ್ ಬೆಳಗ್ಗೆ ಕೊಡಬೇಕು, ಮಧ್ಯಾಹ್ನ ಕೊಡಬೇಕು, ಸಂಜೆ ಕೊಡಬೇಕು, ಆಮೇಲೆ ಎಲ್ಲ ಆಯುರ್ವೇದ ಮೆಡಿಸನ್ ಈಗ ಹೊಸ ಕಾನೂನು ಪ್ರಕಾರ FSSI ಅಮೆಂಡ್ಮೆಂಟ್ ಮಾಡಿರೋ ಪ್ರಕಾರ ಹೆಲ್ತ್ ಸಪ್ಲಿಮೆಂಟಲ್ಲಿ ಬರುತ್ತೆ. ಇದರಲ್ಲಿ ನಾನು ರಸಶಾಸ್ತ್ರ ಯೂಸ್ ಮಾಡಿಲ್ಲ, ಇಟ್ಸ್ ಅ ಪ್ಯೂರ್ಲಿ ಹರ್ಬಲ್ ಒನ್. ಆಮೇಲೆ ಇದು ಎಷ್ಟು ದಿನ ಬೇಕಾದ್ರೂ ತೊಗೊಳ್ಬಹುದು, ಇದರಿಂದ ಯಾವ ಸೈಡ್ ಎಫೆಕ್ಟ್ ಇಲ್ಲ, ಏನಿಲ್ಲ. ಆದರೆ ಈ ಇದರಲ್ಲಿ ಏನು ತಿನ್ನಬೇಕು, ಏನು ತಿನ್ನಬಾರ್ದು ಅಂತ ಡಿಫೈನ್ ಮಾಡಿದ್ವಿ. ಅದನ್ನು ನೀವು ಫಾಲೋ ಮಾಡ್ತಂತಂದರೆ ರಿಸಲ್ಟ್ಸ್ ಬರೀ 2 ದಿನದಿಂದ 1 ವಾರಕ್ಕೆ ನೋಡ್ಬೋದು. ಇವನು 30 ವರ್ಷ ಪ್ರಾಬ್ಲಮ್ ಇರೋರು ಸಹ ಬರೀ 1 ವಾರದಲ್ಲೇ ಅವ್ರು ನೋಡ್ಬೋದು ಡಿಫ್ರೆನ್ಸಸ್ ಅವ್ರ ವಿಷಯದಲ್ಲಿ. ಆ ರೀತಿ ಇದು ವರ್ಕ್ ಆಗುತ್ತೆ. ಕರೆಂಟ್ ಮೆಡಿಕಲ್ ಸೈನ್ಸಲ್ಲೇನು ಹಾರ್ಟ್ ರೀಚ್ ಲೆವೆಲ್ವರೆಗೂ ಇದಿದೆ. ಬ್ಲಡ್ ಸರ್ಕ್ಯುಲೇಷನ್ಸ್ ಇನ್ಶೂರ್ ಮಾಡೋದಕ್ಕೆ ಸ್ಟೆಂಟು, ಬೈಪಾಸು ಮತ್ತು ಗ್ರಾಫ್ಟಿಂಗ್, ಅದರ ಸೈಜು 15-25 mm. ಅದೇ ಡೌನ್ ದ ಲೈನ್ ಸೆಲ್ಯುಲರ್ ಲೆವೆಲ್ ಅಥವಾ ಜೀವಕೋಶ ಲೆವೆಲ್ ಬರಬೇಕು ಅಂತಂದರೆ ಆ ಸೈಜು 1 µm x 20 µm. 1 µm x 1/1000 mm ಆ ಲೆವೆಲಲ್ಲಿ ಆ ಬ್ಲಡ್ ವೆಸಲ್ಸ್ನ ಸ್ವಚ್ಛ ಮಾಡಿ ಬ್ಲಡ್ ಸರ್ಕ್ಯುಲೇಷನ್ ಸಿಸ್ಟಮ್ನ ಇನ್ಶೂರ್ ಮಾಡಿಬಿಟ್ಟು ಅದಕ್ಕೆ ಆಹಾರ ಕೊಡೋದು, ಅದ್ರ ಗಲೀಜು ತೆಗೆಯೋ ಅಂತಹ ಒಂದು ಶಕ್ತಿ ಇದುವರೆಗೂ ಬೇರೆಯವರು ಕಂಡುಹಿಡಿದಿಲ್ಲ ಅಂತ ನನ್ನ ಭಾವನೆ. ಅದು ನಾನು ಕಂಡುಹಿಡಿಯೋದಕ್ಕೋಸ್ಕರವಾಗಿ ಇವತ್ತು ಎಲ್ಲ ಮೆಡಿಕಲ್ ಸೈನ್ಸಲ್ಲಿ ಟ್ರೀಟ್ಮೆಂಟ್ ತೊಗೊಂಡು ಆಗಲಿಲ್ಲ ಅಂದಾಗೆ ನನ್ನ ಹತ್ರ ಬರ್ತಾರೆ, ಚೆನ್ನಾಗ್ತಾರೆ. ಸೊ ಆದರೆ ನನ್ನ ಹತ್ರ ಬಂದವರು ನಾನು ಏನು ಹೇಳಿದ್ದೀನಿ, ಏನು ತಿನ್ನಬೇಕು, ಏನು ತಿನ್ನಬಾರ್ದು ಅದನ್ನು ಕರೆಕ್ಟಾಗಿ ಫಾಲೋ ಮಾಡ್ತಾರೆ. ಥ್ಯಾಂಕ್ ಯು.